भारत अल्पसंख्यात अल्पसंख्यात नम कण्डे पाकिस्तान दया बेनु अलग अल्पसंख्यातलवा आके रक्षिस यार जवाबारी आके नो आके हत्या आके बर्बर कत् सीलिक आके चर्म सुलदा आके स्तन कुयदा आके अल्पसंख्यात अंत आके रक्षण के निदे मानव हक संस्थे इवा अथवा पाकिस्तान इवा अथवा अली ना शांति दूतर अंत कड़स्तक मुसलमान संघटने पाकिस्तान दलो हत्याकरण इवतु अली मकलिए मतग्रंथ ಇದೆ ಮೂಲಭೂತ ಕಾರಣ ಯಾಕೆ ಇವತ್ತು ಬಹುಸಂಖ್ಯಾತರ ಭಾರತದಲ್ಲಿ ಭಯೋತ್ಪಾದನೆ ಯಾಕಿಲ್ಲ ಹಿಂದೂಗಳಲ್ಲಿ ಇವತ್ತು ಎಲ್ಲಾ ಟೆರರಿಸ್ಟರು ಕೂಡ ಮುಸಲ್ಮಾನರು ಇರ್ತಾರೆ ಕಾರಣ ಏನು ಇವತ್ತೊಂದು ಕೊಲೆ ಆಗ್ತದೆ ಒಂದು ಹತ್ಯೆ ಆಗ್ತದೆ ಒಂದು ಅತ್ಯಾಚಾರ ಆಗ್ತದೆ ಅಂದ್ರೆ ಮೂಲಭೂತ ಕಾರಣದ ವ್ಯಕ್ತಿ ಮುಂದೆ ಮುಸಲ್ಮಾನ ಇರ್ತಾರೆ ಕಾರಣ ಏನು ನಮಗಿರೋದು ಒಂದೇ ರಾಷ್ಟ್ರ ಅದು ಹಿಂದೂ ರಾಷ್ಟ್ರ ಅದನ್ನ ಕಾಪಾಡಿಕೊಳ್ಳದೇ ಇದ್ರೆ ಇನ್ನೊಂದು 150 ವರ್ಷದಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಹಿಜಾಬ್ ಹಾಕೋಬೇಕಾಗುತ್ತೆ ನಾವುಗಳು ಕೂಡ ಮತಾಂತರ ಆಗುವಂತದ್ದು ಅದೇ ಸನಿಹದಲ್ಲಿದೆ ಇಲ್ಲಿ ನಮಗೆ ಸೌಹಾರ್ದತೆಯನ್ನು ಹೇಳ್ಕೊಡಕ್ಕೆ ಬರುವಂತವರು ಅಲ್ಲಿ ಇರ್ತಕ್ಕಂತ ಅಲ್ಪಸಂಖ್ಯಾತರ ಮೇಲೆ ನಡೆಯತಕ್ಕಂತ ದೌರ್ಜನ್ಯಗಳನ್ನ ನೋಡಿ ಈ ರೀತಿ ಅವರನ್ನ ಕ್ರೂರವಾಗಿ ಬರ್ಬರವಾಗಿ ಹತ್ಯೆ ಮಾಡುತ್ತಿದ್ದಾರೆ ಅವರಿಗೆ ಅಲ್ಲಿ ನೆಲೆಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ವಲಸೆ ಭಾರತಕ್ಕೆ ಬಂದ್ರೆ ಅವರಿಗೆ ಒಂದು ಪೌರತ್ವವನ್ನ ಕೊಡ್ತೀವಿ ಅಂತ ಅಂದ್ರೆ ಇದೆ ಟೌನ್ ಹಾಲ್ ಮುಂದೆ ಇದೆ ಈದ್ಗಾ ಮೈದಾನದಲ್ಲಿ ಲಕ್ಷ ಲಕ್ಷ ಜನ ಸೇರಿ ಅದರ ವಿರುದ್ಧ ಹೋರಾಟ ಮಾಡ್ತಿರಲ್ವಾ ಇವತ್ತು ಅದೇ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಕ್ಕಂತ ದಯಾಬೇನ್ ಅನ್ನೋ ಒಂದು ಮಹಿಳೆಗೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರಲ್ಲ ಇವತ್ತು ಬನ್ನಿ ನೀವು ಟೌನ್ ಹಾಲ್ ಹತ್ರ ಇವತ್ತು ಬನ್ನಿ ನೀವು ನಿಮ್ಮ ಈದ್ಗಾ ಮೈದಾನದ ಹತ್ರ ಯಾಕೆ ಇವತ್ತು ನಿಮಗೆ ಅನ್ಸೋದಿಲ್ವಾ ಅವರು ನಮ್ಮವರು ಅಂತ ಇನ್ನ ಮೇಲೆ ಏನಾದರೂ ಬದಲಾವಣೆ ಆಗಿಲ್ಲ ಅಂದ್ರೆ ಒಂದು ಸಾರಿ ಯತ್ನ ಮಾಡಿ ಇದೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾತರ ಹಿಂದೂಗಳು ಏನಾದರೂ ನಿಮ್ಮ ಮನಸ್ಥಿತಿ ಬಂದ್ರೆ ಇಲ್ಲಿನ ಮುಸಲ್ಮಾನರ ಪರಿಸ್ಥಿತಿ ಆಗುತ್ತೆ ಹೋಗಬಹುದು ಅಂತ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಹಿಂದೂಗಳು ಅದೇ ಅಲ್ಪಸಂಖ್ಯಾತರು ಇಲ್ಲಿ ಆ ರೀತಿ ಏನಾದರೂ ಒಂದೇ ಒಂದು ಹತ್ಯೆ ಅಥವಾ ಒಂದೇ ಒಂದು ಮರ್ಡರ್ ಆಗಿದ್ರೆ ಇಲ್ಲಿನ ಅಲ್ಪಸಂಖ್ಯಾತರನ್ನ ಹಿಡಿದು ನಿಲ್ಲಿಸೋರು ಯಾರು ಇರ್ತಾರಿಲ್ಲ ವಿಪರ್ಯಾಸ ಏನಂತಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆದ್ರೆ ಇಲ್ಲಿ ಯಾರು ಸಹ ಅದನ್ನ ಖಂಡಿಸೋದಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡೋದಿಲ್ಲ ನಮ್ಮ ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ಒಂದು ಹಲ್ಲಕಿತ್ತ ನಾಗರವತ್ತರ ಆಗಿದೆ ಅದು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಭಾರತ ಸರ್ಕಾರ ಇದರ ಬಗ್ಗೆ ಪೂರ್ತಿ ಗಮನ ಹರಿಸಬೇಕು ಹಿಂದೂಗಳು ಯಾವುದೇ ದೇಶದಲ್ಲಿ ಇದ್ದರೂ ನಮ್ಮ ಹಿಂದೂಗಳೇ ಅವರು ಅವರ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿದೆ ಇವತ್ತು ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರು ಕೂಡ ವಿಶ್ವ ಮಾನವ ಸಂಸ್ಥೆ ಮಾನವ ಹಕ್ಕುಗಳು ಕರ್ನಾಟಕದಲ್ಲಿ ಇರತಕ್ಕಂತ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋರು ಕ್ಯಾಂಡಲ್ ಇಟ್ಕೊಂಡು ಟೌನ್ ಹಾಲ್ ಮುಂದೆ ಬರೋರು ಎಲ್ಲಿದ್ದೀರಿ ನಿಮ್ಮ ಕ್ಯಾಂಡಲ್ಗಳು ಇವತ್ತು ಉರಿಲೇ ಇಲ್ವಲ್ಲ ಯಾಕೆ ಸತ್ತಿರೋಳು ಹಿಂದೂ ಮಹಿಳೆ ಹಿಂದೂಗಳು ಜಾಗೃತವಾಗಬೇಕು ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಈ ಇಸ್ಲಾಂನ ಈ ಕ್ರೂರತೆ ಏನಿದೆ ಧರ್ಮ ಗ್ರಂಥ ಅಂತ ಏನ್ ಕರೀತಾರೆ ಅದರಲ್ಲಿ ಇರತಕ್ಕಂತ ಆ ಪ್ರಚೋದನಕಾರಿ ಹೇಳಿಕೆಗಳನ್ನು ತೆಗಿಬೇಕು ಅಂತ ಅದಕ್ಕೂ ಕೂಡ ಕೋರ್ಟ್ನಲ್ಲಿ ಫೈಟ್ ಮಾಡ್ತಿದ್ದಾರೆ ಕಾಪಿರವನ್ನ ಕೊಲ್ಲಬೇಕು ಅನ್ನೋ ಸಾಲುಗಳನ್ನು ತೆಗಿರಿ ಇಲ್ಲ ಅಂತ ಅಂದ್ರೆ ಇದೇ ರೀತಿಯಾಗಿ ಎಲ್ಲಾ ದೇಶಗಳಲ್ಲೂ ಕಾಪಿರರು ಅಂತ ಹೇಳಿ ಹಿಂದೂಗಳ ಮೇಲೆ ದೌರ್ಜನ್ಯ ದರ್ಪ ನಡೆಯುತ್ತೆ ನಾನೊಬ್ಬ ಹಿಂದೂ ಹೇಳ್ತಾ ಇದೀನಿ ನನ್ನ ಮನಸ್ಥಿತಿ ಮೊದಲು ನನ್ನ ದೇಶ ನನ್ನ ಭಾರತ ತಾಯಿ ಮೊದಲು ನನ್ನ ಭಾರತ ತಾಯಿಯ ಮಡಿಯಲ್ಲಿ ನೀವು ಕೆಳಗಡೆ ಬದುಕಿದ್ರೆ ಇದೆಲ್ಲ ನಾವೆಲ್ಲ ಒಂದೊಂದು ಪರಿಸ್ಥಿತಿ ಮನಸ್ಸಿಗೆ ನಮ್ಮಲ್ಲ ಬರುತ್ತೆ ಹಿಂದೂ ಭಾರತದಲ್ಲಿದ್ರು ಹಿಂದೂನೇ ಹಿಂದೂ ಪಾಕಿಸ್ತಾನದಲ್ಲಿದ್ರು ಹಿಂದೂನೇ ಹಿಂದೂ ಅಫ್ಘಾನಿಸ್ತಾನದಲ್ಲಿದ್ರು ಹಿಂದೂನೇ ಅವರಿಗೆ ನೋವಾದ್ರೆ ಅವರಿಗೆ ತೊಂದರೆ ಆದ್ರೆ ಪ್ರಶ್ನೆ ಮಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ತೋರಿಸ್ಕೊಡ್ಬೇಕಾಗುತ್ತೆ